ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವಾಗಣಗೆರೆ ಗ್ರಾಮದ ಹೆಸ್ಸಿವಾರ್ಡ್ನಲ್ಲಿ ಕುಡಿಯುವ ನೀರ ಸಮಸ್ಯೆ ತುಂಬಾನೇ ಹಿತ್ತು. ಇದನ್ನರಿತ ಗ್ರಾಮದ ಯುವಕ ಗೌತಮ್ ಬಡಿಗೆರೆ ಸುರಪುರ ವಿಧಾನಸಭೆ ಕ್ಷೇತ್ರದ ಶಾಸಕ ರಾಜುಗೌಡರಿಗೆ ಫೋನ್ ಮೂಲಕ ಮನವಿಯನ್ನ ಸಲ್ಲಿಸಿದ್ರು. ತಮ್ಮ ನೋವನ್ನ ಹೇಳಿಕೊಂಡಿದ್ರು. ಇವರ ಮನವಿಗೆ ಸ್ಪಂದಿಸಿದ ಶಾಸಕ ತಮ್ಮ ಅನುದಾನದಲ್ಲಿ ಕೇವಲ 2 ದಿನದಲ್ಲಿ ಕೊಳವೆ ಬಾವಿಯನ್ನು ಕೊರೆಸುವ ಮೂಲಕ ಜನರಿಗೆ ನೀರಿನ ದಾಹ ತೀರಿಸಿದ್ರು. ಇದರಿಂದ ಗ್ರಾಮದ ಜನರ ಮುಖದಲ್ಲಿ ಮಂದಹಾಸದ ಜೊತೆಗೆ ಶ್ಲಾಘನೀಯ ಅಶ್ರೋತ್ಕಾರವನ್ನು ಶಾಸಕರಿಗೆ ನೀಡುತ್ತಿದ್ದಾರೆ.